ಆ ಸಮಯವನ್ನ ನೀವು ಸಹಿಸಿಕೊಳ್ಳ ಸ್ಥಿತಿಯಲ್ಲಿ ಇದ್ದೀರಾ? ಮೊದಲನೇದಾಗಿ ಕಾಂಗ್ರೆಸ್ ನವರಿಗೆ ತಮ್ಮ ರಾಜ್ಯದ ಜನತೆಯ ಪರವಾಗಿ ಒಂದು ಥ್ಯಾಂಕ್ಸ್ ಅನ್ನು ಹೇಳಬೇಕು. 5 ದಿನ ನಂತರ ಆದರೂ ಈ ಒಂದು ಗೊಂದಲವನ್ನ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಈ ಒಂದು 5 ದಿನದ ಗೊಂದಲ ಏನಿದೆ ನಮಗೊಂದಿಲ್ಲೋ ಒಂದು ಆತಂಕ ಶುರುವಾಗಿದೆ. ಈ 5 ದಿನದ ಆತಂಕ ಏನಿದೆ ಇದು 5 ವರ್ಷನೂ ಹೀಗೇನೇ ಮುಂದುವರಿಕೊಂಡು ಹೋಗ್ತದಾ ಅನ್ನುವಂತ ಒಂದು ಗೊಂದಲ ನನಗೂ ಇದೆ, ಈ ರಾಜ್ಯದ ಜನತೆಗೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ನೀವು ಹೇಳಿದ ಹಾಗೆ ಡಿಕೆ ಸುರೇಶ್ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ವಿ. ಆನಂತರ ಇವರು ಯಾರು ಪರಮೇಶ್ವರ ಅವರ ಸ್ಟೇಟ್ಮೆಂಟ್ ನೋಡಿದ್ವಿ. ಹೌದು, ಅವರು ಯಾರು ಅಷ್ಟು ಖುಷಿಯಾಗಿ ಇದ್ದಂಗಿಲ್ಲ. ಹೌದು, ಆನಂತರ ವೇಣುಗೋಪಾಲ್ ಅವರು ನನ್ನ ಪ್ರಕಾರ ಅವರು ಪಾರ್ಲಿಮೆಂಟರಿ ಎಲೆಕ್ಷನ್ ತನಕ ಇದು ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಹೇಳೋ ಮೂಲಕ ಅವರನ್ನು ಅಲ್ಲಿ ಒಂದು ಅಸ್ಪಷ್ಟತೆಯನ್ನು ಇಟ್ಟು ಹೋಗಿದ್ದಾರೆ. ಹೌದು, ಆದ್ರಿಂದ ನನ್ನ ಪ್ರಕಾರ ಇದೊಂದು ಡಬಲ್ ಸ್ಟೀರಿಂಗ್ ಸರ್ ಏನು ಹೇಳಿದರು, ಎರಡು ಪವರ್ ಸೆಂಟರ್ ಕ್ರಿಯೇಟ್ ಆಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಜಗ್ಗಾಟ ಮಾಡುವಂತ ಒಂದು ಡಬಲ್ ಸ್ಟಿಯರಿಂಗ್ ಗವರ್ನಮೆಂಟ್ ಫಾರ್ಮ್ ಆಗುತ್ತೆ. ಹಾಗೂ ಈ ರಾಜ್ಯಕ್ಕೆ ಹೇಗೆ ಇವರು ಗ್ಯಾರಂಟಿ ಕಾರ್ಡ್ ಅನ್ನ ಮೊದಲು ಕೊಟ್ಟಿದ್ರು, ಗ್ಯಾರಂಟಿ ಬಗ್ಗೆ ಹೇಳಿದ್ರು, ಹೋಗ್ತಾ ಹೋಗ್ತಾ ಕಂಡೀಷನ್ ಸಪ್ಲೈ ಅಂತ ಹೇಳ್ತಾ ಇದ್ದಾರೆ ಯಾವುದು ಈ ಗ್ಯಾರಂಟಿಗಳಿಗೆ. ಹಾಗೇನೆ ಸಿಎಂ ಗೆ ಹಾಗೂ ಡಿಸಿಎಂ ಗೆ ಕೂಡ ಕಂಡೀಷನ್ ಸಪ್ಲೈ ಅನ್ನ ಒಂದೊಂದನ್ನೇ ಇವಾಗ ಬಿಡ್ತಾ ಇದ್ದಾರೆ. ಹೌದು, ಸೊ ಕಂಡೀಷನ್ ಸಪ್ಲೈ ಸರ್ಕಾರ ಡಬಲ್ ಸ್ಟಿಯರಿಂಗ್ ಸರ್ಕಾರ ಆಗಿ ಈ ರಾಜ್ಯದ ಒಂದು ಅಭಿವೃದ್ಧಿಯನ್ನ ಹಳ್ಳ ಹಿಡಿಸ್ತಾರೋ ಏನೋ ಅನ್ನುವಂತ ಒಂದು ಗೊಂದಲ ಸಂಶಯ ಜನತೆಗೂ ಬರ್ತಾ ಇದೆ, ನಮಗೂ ಕೂಡ ಬರ್ತಾ ಇದೆ. ಆದ್ರೆ ಜೆಡಿಎಸ್ ವಕ್ತಾರರು ಹೇಳಿದಾಗೆ ನಾವು ದೇರ್ ಇಸ್ ಅ ಹನಿಮೂನ್ ಪೀರಿಯಡ್ ಫಾರ್ ಗವರ್ನಮೆಂಟ್ ಸೆಟಲ್ ಆಗಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಕೊಡ್ತಾ ಇದೀರಾ. ನೋಡ್ಬೇಕಾಗತ್ತೆ. ಒಂದ್ ವೇಳೆ ಇವರು ಕೊಟ್ಟಿರುವಂತ ಪ್ರಾಮಿಸ್ ಅನ್ನ ತಪ್ಪಿದ್ರೆ ನಾವು ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ನಾವು ಪ್ರಶ್ನೆ ಕೇಳ್ತೀವಿ, ಹೋರಾಟಕ್ಕೂ ಸಜ್ಜಾಗ್ತೀವಿ.